ಬಂಡವಾಳ ಹುಟ್ಟುಹಾಕುವಿಕೆಯ ಮಾತು ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಯಾವ ಅಮೆರಿಕಾದವನಾಗಲಿ ಶೇಕಡ 8ರ ಬಡ್ಡಿಯ ಸಾಹಸ ವ್ಯವಹಾರಕ್ಕೆ ಸರಗೊಡ್ಡುತ್ತಾನೆಯೇ ಹೊರತು ಶೇಕಡ 4ರ ಬಡ್ಡಿಯ ಸುಭದ್ರ ವ್ಯವಹಾರಕ್ಕೆ ಒಲಿಯುವುದಿಲ್ಲ. ಇದರ ಪರಿಣಾಮ ಬಾರಿ ಬಾರಿಗೂ ನಷ್ಟ, ನಿರಂತರ ಚಿಂತೆ, ಪರದಾಟ. ನನ್ನ ಮಟ್ಟಿಗೆ ಹೇಳುವುದಾದರೆ, ದುಡ್ಡಿನಿಂದ ನಾನು ನಿರೀಕ್ಷಿಸುವುದು ನೆಮ್ಮದಿಯಿಂದ ಕೂಡಿದ ವಿರಾಮವನ್ನು. ಆದರೆ ಹೊಸ ಬಗೆಯ ಜನ ದುಡ್ಡಿನಿಂದ ನಿರೀಕ್ಷಿಸುವುದು ಮತ್ತಷ್ಟು ದುಡ್ಡನ್ನು, ಡೌಲು, ದಬಡ್ಡಾಳಿಕೆ, ಇದುವರೆಗೆ ಸಮಾನಸ್ಕಂದರಾಗಿದ್ದವರನ್ನು ಮೀರಿಸುವಿಕೆ. ಇವಕ್ಕಾಗಿ ಅವರಿಗೆ ಹಣ ಬೇಕು. ಅಮೆರಿಕಾದ ಜನರಲ್ಲಿ ಇಯತ್ತೆ ಅನಿಶ್ಚಿತವಾದದ್ದು. ಆದ್ದರಿಂದ ಸಾಮಾಜಿಕ ವರ್ಗಣೆ ವ್ಯವಸ್ಥಿತವಾಗಿರುವ ಪ್ರದೇಶಗಳಿಗಿಂತ ಅಲ್ಲಿ ಮೇಲೂ ಕೀಳು ಭಾವನೆಗಳ ಪೇಚಾಟ ಹೆಚ್ಚು. ಬರಿಯ ದುಡ್ಡಿನಿಂದಲೇ ಜನಕ್ಕೆ ಅಟ್ಟಹಾಸ ಬರುವುದಿಲ್ಲವಾದರೂ ದುಡ್ಡಿಲ್ಲದೆ ಅಟ್ಟಹಾಸ ಕಷ್ಟ ಸಾಧ್ಯ. ಅಷ್ಟೇ ಅಲ್ಲದೆ ಅಲ್ಲಿ ದುಡ್ಡೇ ಬುದ್ಧಿಯ ಮಾನದಂಡ. ತುಂಬ ದುಡ್ಡು ಮಾಡಿದವನು ಜಾಣ, ಮಾಡದವನು ದಡ್ಡ. ದಡ್ಡ ಅನಿಸಿಕೊಳ್ಳುವುದು ಯಾರಿಗೂ ಬೇಡ. ಹೀಗಾಗಿ ಪೇಟೆಯ ಪರಿಸ್ಥಿತಿ ಸೂಕ್ಷ್ಮವಾದಾಗಲೆಲ್ಲ ಪರೀಕ್ಷೆಗೆ ಕುಳಿತ ಹುಡುಗರಂತೆ ಅವರ ಮನಸ್ಸು ತಲ್ಲಣಿಸುತ್ತದೆ. ಪ್ರತಿ ವ್ಯಾಪಾರಿಗೂ ದಿವಾಳಿಯ ಭಯವಿದ್ದೇ ಇರುತ್ತದೆ. ಈ ಭಯ ಅಕಾರಣವಾದರೂ ಸಹಜ. ಆರ್ನಾಲ್ಡ್ ಬೆನೆಟ್ಟನ ಕಾದಂಬರಿಯಲ್ಲಿ ಕ್ಲೇ ಹ್ಯಾಂಗರ್ ಎಂಬುವನಿಗೆ ದುಡ್ಡು ಕೂಡಿದಷ್ಟಕ್ಕೂ ಕೊನೆಗೆ ತಾನು ಪಾಪರ್ ಚೀಟಿ ಪಡೆದು ಧರ್ಮಛತ್ರದಲ್ಲಿ ಸಾಯಬೇಕಾದೀತು ಎಂಬ ಭೀತಿ ಮಾತ್ರ ತಪ್ಪಲಿಲ್ಲ. ಎಳೆಯ ವಯಸ್ಸಿನಲ್ಲಿ ಬಡತನದಿಂದ ತುಂಬ ಕಷ್ಟಪಟ್ಟವರಿಗೆ ತಮ್ಮ ಮಕ್ಕಳಿಗೂ ಹಾಗೆಯೇ ಆದೀತೇನೋ? ಅದನ್ನು ತಪ್ಪಿಸಲು ಎಷ್ಟು ಲಕ್ಷ ಹಣ ಗಳಿಸಿದರೂ ಸಾಲದು ಎನಿಸುತ್ತದೆ. ಅಂತಹ ಭಯ ಮೊದಲನೆಯ ತಲೆಮಾರಿನವರಿಗೆ ಅನಿವಾರ್ಯ. ಆದರೆ ಕಡುಬಡತನ ಕಾಣದವರಿಗೆ ಆ ಭಯ ತಟ್ಟುವುದು ಕಡಿಮೆ. ಹುರುಡಿನಿಂದ ಹೆರರನ್ನು ಮೀರಿಸುವುದೇ ಸೌಖ್ಯಕ್ಕೆ ಮುಖ್ಯ ಕಾರಣ ಎಂಬ ಒತ್ತಾಯವೇ ಇಷ್ಟೆಲ್ಲ ಒಳತೋಟಿಗೆ ಮೂಲ. ಗೆಲುವಿನಿಂದ ಬಾಳಿನ ನಲಿವು ಕೈಗೂಡುತ್ತದೆ ಎಂಬುದು ಕೊಂಚ ಮಟ್ಟಿಗೆ ನಿಜ. ಯೌವನವನ್ನೆಲ್ಲ ಅನಾಮಧೇಯನಾಗಿಯೇ ಕಳೆದ ಒಬ್ಬ ಚಿತ್ರಕಾರನಿಗೆ ಯೋಗ್ಯತೆಗೆ ತಕ್ಕ ಮಾನ್ಯತೆ ಕ್ರಮೇಣ ದೊರಕಿದರೆ ಸಂತೋಷ ಪಡದೆ ಇರುತ್ತಾನೆಯೇ? ಹಣವು ಹಾಗೆಯೇ ಒಂದು ಮಿತಿಯವರೆಗೆ ಸೌಖ್ಯವನ್ನು ಹೆಚ್ಚಿಸಬಲ್ಲುದು. ಆ ಮಿತಿ ಮೀರಿತೋ ಸುಖದ ಸಂಭವ ಕಡಿಮೆ. ನಾನು ಹೇಳುವುದಿಷ್ಟೆ, ಸುಖದ ಪಾಕದಲ್ಲಿ ವಿಜಯವೆಂಬುದು ಒಂದು ಅಂಶ ಮಾತ್ರ. ಅದನ್ನು ಗಳಿಸುವುದಕ್ಕಾಗಿ ಮಿಕ್ಕೆಲ್ಲ ಅಂಶಗಳನ್ನು ಬಿಟ್ಟರೆ ಆ ಒಂದಕ್ಕೆ ಅತಿ ಬೆಲೆ ಕೊಟ್ಟಂತಾಗುತ್ತದೆ. ವ್ಯಾಪಾರಿ ವಲಯಗಳಲ್ಲಿ ರೂಢವಾಗಿ ಬಂದಿರುವ ಜೀವನ ತತ್ವವೇ ಈ ಎಲ್ಲ ದುಮ್ಮಾನಕ್ಕೆ ಕಾರಣ. ಯುರೋಪಿನಲ್ಲಿ ವ್ಯಾಪಾರಿಗಳಲ್ಲದೆ ಮಿಕ್ಕವರಿಗೂ ಸದ್ಯ ಮರ್ಯಾದೆ ಸಿಕ್ಕುತ್ತದೆ. ವಂಶಕ್ಕೆ, ವಿದ್ಯೆಗೆ ಪುರಸ್ಕಾರವಿದೆ. ಸಣ್ಣ ಪುಟ್ಟ ರಾಜ್ಯಗಳ ಹೊರತು ಮಿಕ್ಕ ಕಡೆ ಸೈನ್ಯ ನೌಕೆಗಳಿಗೂ ಗೌರವ ಸಲ್ಲುತ್ತದೆ. ಒಬ್ಬನ ವೃತ್ತಿ ಯಾವುದೇ ಇರಲಿ, ಮೇಲಕ್ಕೆ ಬರುವುದಕ್ಕೆ ಸ್ಪರ್ಧೆ ಕೊಂಚ ಮಟ್ಟಿಗೆ ಕಾರಣವಿರಬಹುದು. ಆದರೆ ಮನ್ನಣೆ ಸಲ್ಲುವುದು ಸ್ಪರ್ಧೆಯಲ್ಲಿ ಗೆದ್ದುದಕ್ಕಲ್ಲ, ಗೆಲ್ಲುವುದಕ್ಕೆ ಕಾರಣವಾದ ಒಂದು ವಿಶೇಷ ಗುಣಕ್ಕೆ. ಒಬ್ಬ ವಿಜ್ಞಾನಿ ಹಣ ಗಳಿಸಬಹುದು, ಗಳಿಸದೆಯೂ ಇರಬಹುದು. ಆದರೆ ಅಂತಹವನು ಹಣ ಗಳಿಸಿದ್ದರೆ ಗಳಿಸದೆ ಇದ್ದುದಕ್ಕಿಂತ ಹೆಚ್ಚಿನ ಗೌರವ ಪಡೆಯುವುದಿಲ್ಲ. ಒಬ್ಬ ಮಹಾದಂಡ ನಾಯಕನೋ, ಹಿರಿಯ ನೌಕಾ ದಳಪತಿಯೋ ದುಡ್ಡಿಲ್ಲದವನಾಗಿದ್ದರೆ
ಯಾರಿಗೂ ಆಶ್ಚರ್ಯವಿಲ್ಲ. ನಿಜಕ್ಕೂ ಅಂತಹವರಿಗೆ ಬಡತನವೂ ಭೂಷಣವೇ. ಈ ಕಾರಣಗಳಿಂದಾಗಿ ಯುರೋಪಿನಲ್ಲಿ ದ್ರವ್ಯಾರ್ಜನೆಯ ಪೈಪೋಟಿ ಕೆಲವು ವಲಯಗಳಿಗೆ ಮಾತ್ರ ಪರಿಮಿತವಾಗಿದೆ. ಆ ವಲಯಗಳಾದರೂ ಪ್ರಭಾವಶಾಲಿಯೂ ಅಲ್ಲ, ಹೆಚ್ಚಿನ ಮನ್ನಣೆ ಪಡೆದವೂ ಅಲ್ಲ. ಆದರೆ ಅಮೆರಿಕಾದಲ್ಲಿನ ಪರಿಸ್ಥಿತಿ ಬೇರೆ. ಅಲ್ಲಿ ಸೇನಾಪಡೆ, ನೌಕಾಪಡೆ, ವಿಮಾನ ಪಡೆಗಳವರು ರಾಷ್ಟ್ರ ಜೀವನದಲ್ಲಿ ಅಷ್ಟಾಗಿ ಭಾಗವಹಿಸದೇ ಇರುವುದರಿಂದ ಅವರ ಈ ಅತ್ತೆಯು ಏನೂ ಪ್ರಭಾವ ಬೀರುವುದಿಲ್ಲ. ಇನ್ನು ಓದಿ ಉದ್ಯೋಗ ಮಾಡುತ್ತಿರುವವರ ವಿಷಯ. ಒಬ್ಬ ವೈದ್ಯನಿಗೆ ಎಷ್ಟು ವೈದ್ಯ ಗೊತ್ತಿದೆ? ಒಬ್ಬ ವಕೀಲನಿಗೆ ಎಷ್ಟು ವಕೀಲಿ ಗೊತ್ತಿದೆ ಎಂದು ಹೊರಗಿನವರು ಹೇಳಲು ಬರುವುದಿಲ್ಲ. ಅಂತಹವರ ಜೀವನ ಮಟ್ಟದಿಂದ ಅವರ ವರಮಾನ ಎಷ್ಟಿದೆ ಎಂದು ಊಹಿಸಿ ಅದರ ಮೇಲೆ ಯೋಗ್ಯತೆಯನ್ನು ಗೊತ್ತು ಮಾಡುವುದು ಸುಲಭ. ಅಮೆರಿಕಾದಲ್ಲಿ ವಿದ್ವಾಂಸರಾದರೋ ವ್ಯಾಪಾರಿಗಳ ಊಳಿಗದವರು, ಆದ್ದರಿಂದ ಅವರಿಗೆ ದೊರಕುವ ಮನ್ನಣೆ ಯುರೋಪಿನಲ್ಲಿ ದೊರಕುವುದಕ್ಕಿಂತ ಕಡಿಮೆ. ಅಮೆರಿಕಾದಲ್ಲಿ ಬುದ್ಧಿಜೀವಿಯೂ ವ್ಯಾಪಾರಿಯ ಅನುಕರಣೆ ಮಾಡುತ್ತಾನೆಯೇ ಹೊರತು ಯುರೋಪಿನಲ್ಲಿರುವಂತೆ ತನ್ನ ವೈಶಿಷ್ಟ್ಯವನ್ನು ಉಳಿಸಿಕೊಂಡಿಲ್ಲ. ಹೀಗಾಗಿ ಅಮೆರಿಕಾದ ಸಂಪನ್ನ ವರ್ಗಗಳಲ್ಲಿ ನಡೆಯುವ ಬರಿಯ ಹಣಗಾರಿಕೆಯ ತೀವ್ರ ಪೋಟಾಪೋಟಿಗೆ ತಡೆಯೇ ಇಲ್ಲವಾಗಿದೆ. ಅಮೆರಿಕಾದ ಹುಡುಗರಲ್ಲಿ ಹಣಗಾರಿಕೆಯೇ ಮುಖ್ಯವೆಂಬ ಭಾವನೆ ಚಿಕ್ಕಂದಿನಿಂದಲೂ ಬೆಳೆದು ಬರುತ್ತದೆ. ಹಣದ ಪ್ರತಿಫಲವಿಲ್ಲದ ಯಾವ ವಿದ್ಯೆಯ ಕಡೆಯೂ ಅವರ ಮನಸ್ಸು ಹೊರೆಯುವುದಿಲ್ಲ. ರಸಾಸ್ವಾದ ಮಾಡುವ ಯೋಗ್ಯತೆ ಪಡೆಯುವುದೇ ವಿದ್ಯಾಭ್ಯಾಸ ಎಂಬ ಅರ್ಥ ಬಹುಕಾಲವಿತ್ತು. ವಿದ್ಯೆಯ ಗಂಧವಿಲ್ಲದವರಿಗೆ ಸೂಕ್ಷ್ಮವಾದ ಸುಖಗಳು ಇಲ್ಲವಾಗುತ್ತಿದ್ದವು. 18ನೆಯ ಶತಮಾನದಲ್ಲಿ ಸಾಹಿತ್ಯ, ಚಿತ್ರಕಲೆ, ಸಂಗೀತಗಳಲ್ಲಿ ವಿಚಕ್ಷಣತೆಯಿಂದ ರಸಾನುಭವ ಪಡೆಯುವುದು ನಾಗರಿಕ ಎನಿಸಿದವನ ಲಕ್ಷಣಗಳಲ್ಲಿ ಒಂದೆನಿಸಿತ್ತು. ಅವನಿಗೆ ರುಚಿಸಿದ್ದು ಇಂದು ನಮಗೆ ರುಚಿಸದೇ ಇರಬಹುದು, ಆದರೆ ಅವನ ರಸಿಕತೆಯಾದರೂ ಅಪ್ಪಟವಾದದ್ದು. ಇಂದಿನ ಬಲ್ಲಿದನ ಲಕ್ಷಣವೇ ಬೇರೆ. ಆತ ಓದುವ ಪಾಪಕ್ಕೆ ಹೋಗುವುದಿಲ್ಲ. ಪ್ರತಿಷ್ಠೆ ಮೆರೆಸುವುದಕ್ಕಾಗಿ ಬೆಲೆಯುಳ್ಳ ಕೆಲವು ಚಿತ್ರಗಳನ್ನು ಕೊಂಡು ಚಿತ್ರಾಲಯ ನಿರ್ಮಿಸಿಯಾನು. ಆದರೆ ಚಿತ್ರಗಳನ್ನು ಆರಿಸುವುದಕ್ಕೆ ಬಲ್ಲವರನ್ನು ಆಶ್ರಯಿಸಬೇಕಾಗುತ್ತದೆ. ಆ ಕಲಾವಸ್ತುಗಳಿಂದ ಇವನು ಪಡುವ ಆನಂದ ಅವುಗಳ ಧ್ಯಾನದಿಂದ ಬರುವ ಆನಂದವಲ್ಲ. ಮತ್ತೊಬ್ಬ ಶ್ರೀಮಂತ ಆ ವಸ್ತುಗಳನ್ನು ಕೊಳ್ಳದಂತೆ ಮಾಡಿದನಲ್ಲ ಎಂಬ ಹಿಗ್ಗು ಅಷ್ಟೆ. ಅವನು ಯಹೂದ್ಯನಿದ್ದರೆ ಸಂಗೀತದಲ್ಲಿ ಆಜನ್ಮವಾದ ಅಭಿರುಚಿ ಇದ್ದೀತು, ಇಲ್ಲವಾದರೆ ಅದೂ ಇಲ್ಲ. ಎಲ್ಲ ಕಲೆಗಳಲ್ಲೂ ಸೊನ್ನೆ. ಇದೆಲ್ಲದರ ಪರಿಣಾಮವಾಗಿ ವಿರಾಮ ಕಾಲವನ್ನು ಹೇಗೆ ಕಳೆಯಬೇಕೆಂಬುದೇ ಅವನಿಗೆ ತಿಳಿಯದೇ ಹೋಗುತ್ತದೆ. ಹಣ ಕೂಡುತ್ತಾ ಕೂಡುತ್ತಾ ಹಣ ಕೂಡಿಸುವುದು ಮತ್ತಷ್ಟು ಸುಲಭವಾಗುತ್ತಾ ಬರುತ್ತದೆ. ಕೊನೆ ಕೊನೆಗೆ ಅವನಿಗೆ ದಿನದ 5 ನಿಮಿಷಗಳಲ್ಲಿ ಏನು ಮಾಡುವುದಕ್ಕೂ ತೋರದಷ್ಟು ಹಣ ಸೇರುತ್ತದೆ. ಈ ಬಡಪಾಯಿ ಮೇಲಕ್ಕೇನೋ ಹತ್ತಿದ್ದಾನೆ, ಆದರೆ ಆ ಮೇಲೆ ಏನು ಮಾಡುವುದು ಎಂದು ದಿಗ್ಭ್ರಾಂತನಾಗುತ್ತಾನೆ. ಹಣ ಕೂಡಿಸುವುದೇ ಪರಮ ಪುರುಷಾರ್ಥ ಎಂದು ನಂಬಿದವರಿಗೂ ಇಂತಹ ಗತಿ ತಪ್ಪಿದ್ದಲ್ಲ. ಮೇಲಕ್ಕೆ ಏರಿದ ಮೇಲೆ ಏನು ಮಾಡಬೇಕು ಎಂಬುದನ್ನು ಒಬ್ಬ ಕಲಿಯದಿದ್ದರೆ ಗೆಲುವು ಅಂತಹವನನ್ನು ಬೇಸರಕ್ಕೆ ತುತ್ತು ಮಾಡುತ್ತದೆ.